ದಾಸೋಹ ಪದ್ಧತಿ. ಬಸವಾದಿ ಶರಣರು ಹುಟ್ಟುಹಾಕಿದ ಕಾಯಕ ಧರ್ಮದ ಪ್ರಮುಖ ಆಚರಣೆ ಇದು. ದಾಸೋಹ ಪದ್ಧತಿ ಎಂದರೆ ನಾವು ನಮಗೆ ಬೇಕಾದಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದಿದ್ದನ್ನು ಹಂಚಿ ತಿನ್ನಬೇಕೆಂಬುದು ಇದರ ಮರ್ಮ. ಬಸವಾದಿ ಶರಣರು ಹುಟ್ಟುಹಾಕಿದ ಈ ಶ್ರೇಷ್ಠ ಧರ್ಮದ ಕೆಲಸವನ್ನು ಅನೇಕ ಲಿಂಗಾಯತ ವೀರಶೈವ ಮಠಗಳು ನಿರಂತರವಾಗಿ ಮಾಡಿಕೊಂಡು ಬಂದಿವೆ. ಅದರಲ್ಲೂ ನಾಡಿನ ಹೆಸರಾಂತ ಸಿದ್ಧಗಂಗಾ ಮಠ ಇಡೀ ಪ್ರಪಂಚಕ್ಕೆ ಈ ವಿಷಯದಲ್ಲಿ ಮಾದರಿಯಾಗಿ ನಿಂತಿದೆ ಮತ್ತು ಹೆಸರುವಾಸಿಯಾಗಿದೆ. 6 ಶತಮಾನಗಳ ಇತಿಹಾಸ ಹೊಂದಿರತಕ್ಕಂಥ ಸಿದ್ಧಗಂಗಾ ಮಠದಲ್ಲಿ ಇವತ್ತು 10,000ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಈ ಮಕ್ಕಳಿಗೆ ಅನ್ನ ವಸ್ತ್ರ ಅಕ್ಷರ ದಾಸೋಹ ಮಾಡಿಕೊಂಡು ಬಂದ ಶಿವಕುಮಾರ ಶ್ರೀಗಳ ಪರಂಪರೆ ಅತ್ಯಂತ ಭವ್ಯವಾದುದು. ಅದೇ ಕಾರಣಕ್ಕೆ ಅವರನ್ನು ನಾವು ನಡೆದಾಡುವ ದೇವರು ಎಂದು ಕರೆದಿದ್ದುಂಟು. ಇದೇ ಸಾಲಿಗೆ ಸೇರುವ ಮತ್ತೊಂದು ಮಠ ಕೊಪ್ಪಳದ ಗವಿಸಿದ್ದೇಶ್ವರ ಮಠ. ಇಲ್ಲೂ ಸಹ 1,000+ ವಿದ್ಯಾರ್ಥಿಗಳು ಹಾಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಇವರ ಸಂಖ್ಯೆಯನ್ನು ಕನಿಷ್ಠ 5,000ಕ್ಕೆ ಏರಿಸುವ ತೀರ್ಮಾನವನ್ನು ಗವಿಸಿದ್ದೇಶ್ವರ ಮಠದ ಅಭಿನವ ಶ್ರೀಗಳು ನಿನ್ನೆ ತೋರ್ಪಡಿಸಿದ್ದಾರೆ. ಅವರು ಏನು ಮಾತಾಡಿದ್ದಾರೆ, ಅವರ ಆ ಭಾವ ಹೇಗಿತ್ತು ನೀವೇ ನೋಡಿ. ಉಳಿಬಾರ್ದು ಗವಿಸಿದ್ದ ನನ್ನ ಜೋಳಿಗೆಯವಳು ಎಷ್ಟು ಶಕ್ತಿ ಕೊಟ್ಟನ ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನ ಓದಿಸುವ ಕೆಲಸ ಅದು ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು 160 ಮಕ್ಕಳಿದ್ದಿಂದ ಶುರುವಾಗಿ ನಾವು 1,000 ಮಕ್ಕಳಿಗಂತ ಶುರು ಮಾಡಿದ್ವಿ. 2,000 ಮಕ್ಕಳಾದ್ರು ಈಗ 2,000 ಮಕ್ಕಳು ಜಾಗ ಸಾಲಲಿಲ್ಲ. 3,500 ಮಕ್ಕಳಾಗಿದ್ದಾರೆ. ಅವರಿಗೆಲ್ಲ ಗೋಡ ಒಂದಾಗ ಇಂಡೋರ್ ಸ್ಟೇಡಿಯಂನಾಗ ವೃದ್ಧಾಶ್ರಮ ಎಲ್ಲೆಲ್ಲಿ ಮಠದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದಾಗ ಇನ್ನೂ 450 ಜನ ವಿದ್ಯಾರ್ಥಿಗಳು ಅವರ ಹೆಸರು ಬರೆಸಿ ಹೋಗಿದ್ದಾರೆ. ಅವರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ 1 ವಾರದೊಳಗನೆ ಇದು ನಿರ್ಣಯ ಮಾಡಿದ್ವಿ. ಏನಂದ್ರೆ 5,000 ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಬಹಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡಬಹುದು ಅನ್ನುವಂತ ಉದ್ದೇಶ ಇಟ್ಕೊಂಡು ಒಂದು ಧರ್ಮ ಮಾಡಬೇಕಾಗಿರೋದು ಇಂಥ ಕೆಲಸಗಳನ್ನೇ ಅಲ್ವಾ? ಅಗತ್ಯತೆ ಇರೋರಿಗೆ ಆ ಸೇವೆಯನ್ನ ಆ ಸವಲತ್ತನ್ನ ಕೊಡಬೇಕು. ಗವಿಸಿದ್ದೇಶ್ವರ ಶ್ರೀಗಳ ಈ ಕಾರ್ಯಕ್ಕೆ ಎಲ್ಲರೂ ಬೆಂಬಲಿಸೋಣ.